ಈ ವೈದ್ಯಕೀಯ ಕ್ಷೇತ್ರ ಇಂಥ ಸ್ಥಿತಿಯನ್ನ ತಲುಪೋದಕ್ಕೆ ಯಾರು ಕಾರಣ ಅಂತ ಹೇಳ್ತೀರಾ? ಅಂದ್ರೆ ವೈದ್ಯಕೀಯ ಕಾಲೇಜ್ನಲ್ಲಿ ಪಾಠ ಮಾಡ್ತಕ್ಕಂಥ ಡಾಕ್ಟರ್ಗಳ ಅಥವಾ ಪಾಠ ಕೇಳುವಂತ ಸ್ಟೂಡೆಂಟ್ಗಳ ಅಥವಾ ನಾವು ಜನಸಾಮಾನ್ಯರ ಯಾರು ಕಾರಣ ಅಂತ? ಎಲ್ಲರೂ. ಏನು ಅಂತ ಈಗ ಏನಾಗಿದೆ ಗೊತ್ತುಂಟ, ಈ ಲೋಕ ನಡೆಯುವುದು ಸತ್ಯದಿಂದ ಅಲ್ಲ, ಸತ್ಯಕ್ಕೆ ಬೆಲೆ ಇಲ್ಲ ಲೋಕದಲ್ಲಿ. ಇಲ್ಲಿ ಬೆಲೆ ಇರುವುದು ಒಂದಕ್ಕೆ ಮಾತ್ರ, ಹಣಕ್ಕೆ. ಎಲ್ಲಿ ಹಣ ಜನರೇಟ್ ಆಗ್ತದೆ, ಇದಕ್ಕೆ ನೀನು ಹೇಳಿದ ಎಲ್ಲ ಜನರು ಸೇರ್ತಾರೆ, ಎಲ್ಲರೂ ಕೂಡ ಕಾರಣ ಅಂತ. ಹೌದು, ವೈದ್ಯಕೀಯ ಸ್ಟೂಡೆಂಟ್ನಿಂದ ಹಿಡಿದು ಪಾಠ ಕಲಿಸುವ ಮಾಸ್ಟರ್ ಕೂಡ ಅದರೆಲ್ಲ ಸೇರ್ತಾರೆ, ಜನಸಾಮಾನ್ಯರು ಕೂಡ ಸೇರ್ತಾರೆ. ಇದಕ್ಕೀಗ ನಾವು ಎಲ್ಲವನ್ನೂ ಉಪಯೋಗಿಸ್ತೇವೆ. ಒಂದು ಸುಲಭದ ಮೆಥಡ್ ಏನಂದರೆ, ನಮ್ಮ ಔಷಧಿ ಕಾರ್ಖಾನೆಗಳು, ಆಸ್ಪತ್ರೆಗಳು. ಆಸ್ಪತ್ರೆಯಲ್ಲಿ ನಾವು ಏನು ಮಾಡೋದು, ಹಣಕ್ಕಾಗಿ ಕಾಯಿಲೆ ಇದ್ದವರಿಗೆ ಮತ್ತೂ ಕಷ್ಟ ಕೊಡೋದು, ಅವರನ್ನು ಇಂಟೆನ್ಸಿವ್ ಕೇರ್ ಯೂನಿಟ್ನಲ್ಲಿ ಹಾಕೋದು, ಅವರು ಇದರಲ್ಲಿ ಹಾಕೋದು. ಈಗ ಜನ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಹೆದರ್ತಾರೆ. ನನ್ನ ಒಬ್ಬರು ಮಾವ ಇದ್ದಾರೆ, 92 ವರ್ಷ ಪ್ರಾಯ ಆಯ್ತು. ಅವ್ರಿಗೆ ದಿವಸ ಆಗಲೂ ಒಂದು ಕಷ್ಟ ಮಂತ್ರ ಎಂತ ಅಂದ್ರೆ, ಯಾವಾಗ ಅವರನ್ನು ಆಸ್ಪತ್ರೆ ಸೇರಿಸ್ತಾರೆ, ಯಾವಾಗ ಅವರನ್ನು ಇಂಟೆನ್ಸಿವ್ ಕೇರ್ ಅಲ್ಲಿ ಹಾಕ್ತಾರೆ, ಅದು ಬೇಡ ಸಾಯ್ಬೇಕು ಅಂತ ಹೇಳ್ತಾ ಇರ್ತಾರೆ. ಇಂಥ ಪರಿಸ್ಥಿತಿ ಜನ ಬಂದಿದ್ದಾರೆ. ಮುಂಚಿನ ಕಾಲದಲ್ಲಿ ನಾವೆಲ್ಲ ಡಾಕ್ಟರ್ಗಳನ್ನು ಆಸ್ಪತ್ರೆಗಳನ್ನು ನಮ್ಮನ್ನು ಪರಿಚಯ ಮಾಡ್ತಾರೆ ಅಂತ ಹೇಳಿಸೋದ್ರು, ಈಗ ಆಗಲ್ಲ. ನಮ್ಮನ್ನು ಕೊಲ್ತಾರೆ ಅಂತ, ಹೇಗೆ ಅಂತ. ಎಷ್ಟೋ ಜನ ವಿಲ್ಲು ಬರ್ತಿರ್ತಾರೆ, ನನಗೆ ಏನು ಮಾಡಬಾರ್ದು, ಇಂಥದ್ದೆಲ್ಲ ಹಾಕಬಾರ್ದು, ಇದರಲ್ಲಿ ಇಂಟೆನ್ಸಿವ್ ಕೇರ್ನಲ್ಲಿ ಹಾಕಬಾರ್ದು, ಮತ್ತೆ ವೆಂಟಿಲೇಟರ್ನಲ್ಲಿ ಹಾಕಬಾರ್ದು ಅಂತ ಬರೆದಿದ್ದಾರೆ. ಅದು ಕೆಲವರಿಗೆ ಬರಲಿಕ್ಕೆ ಧೈರ್ಯ ಇಲ್ಲ. ಸೊ ಎಲ್ಲ ಕಷ್ಟದಲ್ಲಿ ಮನುಷ್ಯ ಸಿಲುಕೊಂಡಿದ್ದಾರೆ. ಮೊನ್ನೆ ನಾನು ಚೆನ್ನೈಲಿದ್ದೆ, ಅಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಉಂಟು, ನಿಮಗೆಲ್ಲ ಅದರ ಹೆಸರು ಗೊತ್ತು, ನಾನು ಹೇಳುವುದಿಲ್ಲ. ಒಬ್ಬನು ಅಲ್ಲಿದೊಂದು ವಿಡಿಯೋ ತಂದಂಗೆ ತೋರಿಸಿದ, ಡಾಕ್ಟ್ರೆ ಅವನು ಹೇಳಿದ, ಡಾಕ್ಟರ್ ನೀವು ಇದನ್ನು ನೋಡಬೇಕು, ನಿಮಗೆ ಜ್ಞಾನ ಉಂಟು, ಆದರೆ ಇದರಲ್ಲಿ ಸುಜ್ಞಾನ ಉಂಟು. ಅದನ್ನು ನೋಡಿದರೆ ಒಂದು ಒಂದು ಅವನ ತಾಯಿಯ ವಿಷಯ ಬರೆದಾರೆ ಅದರಲ್ಲಿ. ಅವನ ತಾಯಿಗೆ ಒಂದು ಸಣ್ಣ ಕಾಯಿಲೆ ಬಂದಕ್ಕೆ ಆಸ್ಪತ್ರೆಯಲ್ಲಿ ಹಾಕಿ ಏನೇನೋ ಮಾಡಿ ದೊಡ್ಡದಾಗಿ 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 ಕೊನೆಗೆ ಹೆಂಗೆ ಸಾಯುವವರೆಗೆ ಸಾಧಾರಣ ಅವನು ಇದ್ದ ಹಣ ಎಲ್ಲ ಖರ್ಚಾಗಿ ಆ ಹಣವನ್ನೆಲ್ಲ ಹೋಗಿ ಅವನ ಆಸ್ತಿ ಎಲ್ಲ ಹೋಗಿ ಕೊನೆಗೂ ತಾಯಿ ಕೂಡ ಸತ್ತು. ಸೊ ಕೊನೆಗೆ ತಾಯಿಯೂ ಇಲ್ಲ, ಆಸ್ತಿಯೂ ಇಲ್ಲ, ಹಣವೂ ಇಲ್ಲ. ಇದಕ್ಕೆಲ್ಲ ಒಂದು ಆಸ್ಪತ್ರೆ ಕಾರಣ. ಅದೆಲ್ಲ ಅವನು ಅದರಿಂದ ಹೆಚ್ಚು ಹೇಳ್ತಾನೆ ಸತ್ಯ. ಅದು ಅವನು ಅವನ ಸತ್ಯವನ್ನು ಅವನು ಹೇಳ್ತಾ ಇರೋದು ಆ ವಿಡಿಯೋದಲ್ಲಿ. ಫುಲ್ ವಿಡಿಯೋ ಉಂಟು, ಅದಕ್ಕೆ ಕೊರಾಬರೇಟಿವ್ ಎವಿಡೆನ್ಸ್ ಉಂಟು. ಅವನೇನು ಹೇಳ್ತಾನೆ, ಆ ತಾಯಿಗೆ ಜೋರಾದವಾಗ ಇವನು ಕಡೆಗೆ ಎಂತ ಮಾಡೋದಂದ್ರೆ, ಅವ್ರು ಹೇಳಿದರು ಅದಕ್ಕೆಲ್ಲ ಸರಿ ಮಾಡುವ, ನಿನ್ನನ್ನು ಕರ್ಕೊಂಡು ಹೋಗ್ತೇವೆ ಅಂತ ಕರ್ಕೊಂಡೋಗಿ ಅವರ ತಾಯಿಯನ್ನು ಎಷ್ಟೋ ಲಕ್ಷ ರೂಪಾಯಿ ಖರ್ಚಾದ ನಂತರ ಅವನ ಹತ್ರ ಹಣ ಇಲ್ಲ ಅಂತ ಹೇಳಿ ಆ ತಾಯಿಯನ್ನು ಹಾಗೆ ಒಂದು ಆಂಬ್ಯುಲೆನ್ಸ್ ಕೊಂಡೋಗಿ ಗವರ್ಮೆಂಟ್ ಆಸ್ಪತ್ರೆ ಜಗಲಿಯಲ್ಲಿ ಮಲಗಿಸಿ ಬಂದರು. ಇವನು ಮತ್ತೆ ಅವರ ಮೇಲೆ ಸೂ ಮಾಡ್ತೇನೆ ಅಂದರೆ ಅವ್ರು ಹೇಳ್ತಾರೆ, ನೀನು ನಮ್ಮನ್ನು ಸೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಾವು ಪೊಲೀಸರಿಗೆ, ಕಲೆಕ್ಟ್ರಿಗೆ, ಐ ಎ ಎಸ್ ಆಫೀಸರಿಗೆ, ಮಿನಿಸ್ಟರಿಗೆ, ಪೊಲಿಟಿಷಿಯನ್ಸ್ಗೆ ಎಲ್ಲರಿಗೂ ದುಡ್ಡು ಕೊಡ್ತೇವೆ. ಯಾರು ನಮ್ಮನ್ನು ನಮ್ಮನ್ನು ಏನು ಮಾಡೋದಿಲ್ಲ, ನೀನು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಇವು ಎಲ್ಲಿ ಹೋದರೆ ಯಾರು ಕೇಳೋದಿಲ್ಲ, ಆ ಆಸ್ಪತ್ರೆ ಹೆಸರು ಹೇಳಿದ್ಕೊಂಡೆ ಎಟ್ ಲಾಸ್ಟ್ ಅಂತ ಹೇಳ್ತಾರೆ. ಇಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಈ ಪರಿಸ್ಥಿತಿ ಯಾಕೆ ಬಂದಿದೆ, ಹಣದಿಂದಾಗಿ.